ಬಗ್ಗೆ ಎಲ್ಲರೂ ಮಾತಾಡ್ತಿರ್ರಿ ಅದು ಚಾವಡಿಯ ಮಾತು ಒಳಗಿನ ಮಾತಿನಲ್ಲಿ ಎಷ್ಟು ಜನ ಅಕ್ಕ ತಂಗಿಯರ ಹತ್ರ ಮಾತಾಡ್ತಾರೆ ಹೇಳಿ ನೀವು ಈ ಏಕತಾರಿ ಪುಸ್ತಕದಲ್ಲಿ ಲಂಕೇಶ್ ಬಗ್ಗೆ ಬರೀತಾರಲ್ಲ ಆ ಲಂಕೇಶ್ ಬಗ್ಗೆ ಬರೀತಾ ನೋಡಿ ಅಲ್ಲಿ ಒಂದು ಹತ್ತು ನಲವತ್ತೈದು ಮಾವಿನ ಗಿಡಗಳು ಒಂದು ನಲವತ್ತೆಂಟು ಮನೆಗಳ ಒಂದು ಜಾಗ ಅದು ಅಂತ ಹೀರಾಬಾಗ್ ಅಂತ ಅದರಲ್ಲಿ ಅವರು ಇದ್ದಾಗ ಎಂಬತ್ತ ಐದು ಕೊನೆಯಿಂದ ಎಂಬತ್ತ ಎಂಟನೇ ಇಸಿಯವರೆಗೆ ನಾನು ಅವರ ನೆರೆಕರೆಯವನಾಗಿದ್ದೆ ನೆರೆಕೆರೆ ಅಂದರೆ ಒಮ್ಮೆ ಅವರೇ ಏನು ಅಂತ ಕೇಳಿದರು ಏನಂದರೆ ನೆರೆ ಅಂದರೆ ಪಕ್ಕದಲ್ಲಿರೋದು ಅಂತ ಕರೆ ಅಂದರೆ ಕರೆದ್ರೆ ಕೇಳಿಸುವಷ್ಟು ದೂರದಲ್ಲಿ ಅಂತ ಹೇಳಿದ್ದೆ ನಾನು ಸುಮ್ಮನೆ ತಮಾಷೆ ಹಾಗೆ ಅವರ ಜೊತೆ ಆಗಾಗ ಹೋಗುವ ಮಾತಾಡುವ ಅವರ ಮಕ್ಕಳ ಜೊತೆ ಒಡನಾಡುವ ನಾನು ಆಗಲೂ ಈಗಲೂ ಯಾವಾಗಲೂ ವೈದ್ಯವರ ಹತ್ರ ಹೇಳ್ತಾ ಇದ್ದ ಒಂದು ಮಾತು ಈಗಲೂ ಹೇಳುವಂಥದ್ದು ಏನು ಅಂದರೆ ನಾನು ನಿಮ್ಮ ಅಭಿಮಾನಿಯಲ್ಲ ಇಲ್ಲಿಯ ಅಭಿಮಾನಿ ಬೆಳಗದವರು ಸಿಟ್ಟು ಮಾಡ್ಕೋಬಾರ್ದು ನಾನು ಶ್ರೀನಿವಾಸ ಮೂರ್ತಿಯವರ ಅಭಿಮಾನಿ ಅಂತ ಅವರ ಗಂಡ ಶ್ರೀನಿವಾಸ ಮೂರ್ತಿಯವರು ಅಷ್ಟು ದೊಡ್ಡ ಮನುಷ್ಯ ನಾನು ನೋಡಿದ ಭಾಳ ದೊಡ್ಡ ಮನಸ್ಸಿನ ವ್ಯಕ್ತಿಗಳಲ್ಲಿ ಅವರೊಬ್ಬರು ತುಂಬ ಚೆನ್ನಾಗಿ ಸಂಗೀತ ಗೊತ್ತಿದ್ದವರು ಭಾಳ ದೊಡ್ಡ ಮಂಡಿ ಸಾಹುಕಾರ ಮಗ ಎಮ್ ಇಕನಾಮಿಕ್ಸ್ ಓದಿದವರು ಮತ್ತು ಇಕನಾಮಿಕ್ಸ್ ಬಗ್ಗೆ ನಿರರ್ಗಳವಾಗಿ ಮಾತಾಡಬಸ್ ಬಲ್ಲಷ್ಟು ವಿದ್ವತ್ತಿದ್ದವರು ಅವರ ಜೊತೆ ನಾನೆಂದೂ ಸಾಹಿತ್ಯ ಮಾತಾಡಿದ್ದೇ ಇಲ್ಲ ಅವರ ಜೊತೆ ಇಕನಾಮಿಕ್ಸೇ ಹೆಚ್ಚು ಮಾತಾಡ್ತಾ ಇದ್ದದ್ದು ಆಮೇಲೆ ಅವರು ದೊಡ್ಡ ಸಹೃದಯಿ ಎಷ್ಟು ಸಂತೋಷ ಇದ್ದರು ಅಂದರೆ ಅವರು ವೈದೇಹಿಯವರ ಸಭೆಗಳಿಗೆ ಬಂದು ಇದ್ದರು ನಮ್ಮ ಹತ್ರ ಮಾತಾಡ್ತಾಯಿದ್ರು ಅವರ ಸದಾ ಹಸನ್ಮುಖಿ ಈಗ ಅವರಿಗೆ ಬಹುಶಃ ಸ್ವಲ್ಪ ಅನಾರೋಗ್ಯ ಇರೋದರಿಂದ ವೈದೇಹಿಯವರು ಹೆಚ್ಚಾಗಿ ಎಲ್ಲೂ ಹೊರಗೆ ಹೋಗ್ತಾ ಇಲ್ಲ ಇಲ್ಲದಿದ್ದರೆ ಇವತ್ತು ಅವರು ಖಂಡಿತ ಬರ್ತಿದ್ರು ಏನ ಅಂತ ನನಗೆ ಅನಿಸುತ್ತೆ ಹಾಂ ಮ ಮಡಿಕೇರಿಯಲ್ಲಿದ್ದಾರೆ ಅವರ ಮಗಳು ಬಂದು ಅವರನ್ನು ಕರ್ಕೊಂಡು ಹೋಗಿದ್ದಾರೆ ಹಾಗೆ ನನಗೆ ವೈದೇಹಿಯವರ ಜೊತೆ ಆ ರೀತಿಯ ಒಂದು ಆವಾಗ ನಯನ ಫಸ್ಟ್ ಬಿ ಎಲ್ಲಿ ಓದ್ತಾ ಇದ್ಲು ಹಡ್ಸನ್ ಆವಾಗ ಇಂಗ್ಲೀಷ್ನ ಪ್ರಾಥಮಿಕ ಎಷ್ಟೋ ಪುಸ್ತಕಗಳನ್ನು ಡಿಸ್ಕಸ್ ಮಾಡ್ತಾಯಿದ್ದೆ ಅವಳ ಜೊತೆ ಅವಳಿಗೆ ಇದ್ದದ್ದು ಈ ಥರ ನನಗೆ ಒಂದು ಬಹಳ ಆಪ್ತವಾದಂಥ ಒಂದು ಸಂಬಂಧವೂ ಇರುವಂಥವರು ಬೆಂಗಳೂರಿನಲ್ಲಿ ಅನೇಕ ಸಲ ನಾನು ಬಂದ ಮೇಲೆ ನನ್ನ ಮನೆಗೆ ಅವರು ಬಂದಿದ್ದಾರೆ ಇದರನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಕೆಲವು ಬರಹಗಳನ್ನು ಅವರು ಪ್ರಕಟಣೆಗೆ ಕಳಿಸಿದ ತಕ್ಷಣ ಅದರನ್ನು ಓದುವ ಒಂದು ಅವಕಾಶನೂ ಸಿಗ್ತಾ ಇತ್ತು ಇವೆಲ್ಲ ಬಹಳ ಮುಖ್ಯವಾದಂಥ ಒಂದು ನೆನಪು ಕೆಲವರ ಒಡನಾಟ ಹೀಗೆ ಅನಾಯಾಸವಾಗಿ ಒಡಗಿ ಒದಗಿ ಬರುತ್ತೆ ನೋಡಿ ಒಂದು ಬಾಡಿಗೆ ಮನೆ ಒಬ್ಬರ ಒಡನಾಟವನ್ನು ಕೊಡುತ್ತೆ ಅಂತಲೇ ಅನಿಸಿರಲಿಲ್ಲ ಅಥವಾ ಒಂದೆರಡು ವರ್ಷ ದೇ ದೇ ವೆರ್ ಆಲ್ ವೆರಿ ಪ್ಲೆಸೆಂಟ್ ಡೇಸ್ ಅಂದರೆ ಸಾಹಿತ್ಯವನ್ನು ಹಗಲು ರಾತ್ರಿ ಮನೆಗೆ ಬಂದ ಮೇಲೂ ಇದು ಎಲ್ಲ ಮಾತಾಡ್ತಿಲ್ಲ ಅವರು ಒಂದು ಮಾತು ಯಾವಾಗಲೂ ಹೇಳ್ತಿದ್ರು ಮನೆಯವರಿಗೆ ಒಂದು ಅವರದ್ದೇ ಆದಂಥ ಬಿಡು ಕೊಡುವಾಗ ನೋಡ್ಕೋಬೇಕು ಅಂತ ಅದು ಅವರು ಯಾವಾಗಲೂ ಶಿ ಶಿವಸ ಟೆಲ್ಲಿಂಗ್ ಈ ಥರದ ಅನೇಕ ನೆನಪುಗಳಿದ್ದಾವೆ ಅದರ ಜೊತೆ ನನಗೆ ಆವಾಗ ಅವರ ಜೊತೆ ಮಾತಾಡುವಾಗ ಮತ್ತು ಅವರ ಸಾಹಿತ್ಯವನ್ನು ಓದಿದಾಗ ನನಗೆ ಅನಿಸೋದು ಏನಂದರೆ ಅವರ ಸಾಹಿತ್ಯದಲ್ಲಿ ಒಂದು ವಿಸ್ತರಿತ ಸಂಸಾರ ಮೀಮಾಂಸೆ ಇದೆ ಅಂತ ಇವತ್ತು ನಾವು ಕಂಡ ಹಾಗೆ ಒಂದು ಸಂಸಾರವನ್ನು ಬಿಟ್ಟು ಬದುಕೋದು ಇವತ್ತಿನ ಕ್ಷೇತ್ರದಲ್ಲಿ ಕಷ್ಟ ನಮಗೆ ಮಿನಿಮಮ್ ಆಗಿ ಸಮಾಜದ ಘಟಕ ಆಗಿ ಸಿಕ್ಕೋದೇ ಒಂದು ಕುಟುಂಬ ಆ ಕುಟುಂಬಕ್ಕೆ ಒಂದು ವಿಶಾಲವಾದಂಥ ಸಂಸಾರದ ಒಂದು ಆವರಣ ಇದೆ ಅದರ ಅದರಿಂದ ಹೊರಗಿನ ಆವರಣ ಒಂದು ಸಮುದಾಯದ ಆವರಣ ಇರುತ್ತೆ ಅವರ ನಿಜವಾದ ಜೀವಕೇಂದ್ರದ ಮಿಡಿತಗಳೆಲ್ಲ ಇರೋದು ಆ ಸಮುದಾಯದ ಆವರಣದಲ್ಲಿ ಮತ್ತು ಅದರನ್ನು ಅವರಿಗೆ ಹೇಳಲಿಕ್ಕೆ ತೋರಿಸಲಿಕ್ಕೆ ಏನೂ ಸಂಕೋಚ ಇಲ್ಲ ಮತ್ತು ತನ್ನ ಇವತ್ತಿನ ಅರ್ಥದಲ್ಲಿ ಹೇಳ್ತಿದ್ದೆ ವಿದಿನ್ ಕೋಟ್ಸ್ ಕುಂದಾಪುರ ಬ್ರಾಹ್ಮಣ ಸಮುದಾಯದ ಹೊರಗೆ ಸಂಪರ್ಕಕ್ಕೆ ಬರುವಂತಹ ಬೇರೆ ಬೇರೆ ರೀತಿಯ ಉದ್ಯೋಗಿಗಳು ವ್ಯಾಪಾರಸ್ಥರು ಮನೆ ಕೆಲಸದವರು ಹೀಗೆ ಆ ಸಂಸಾರವನ್ನು ಒಂದು ವಿಸ್ತರಿತ ವಿಸ್ತಾರಗೊಳಿಸಿಕೊಳ್ಳುವ ಒಂದು ನೆಲೆಯಲ್ಲಿ ಅವರು ಯಾವತ್ತೂ ತನ್ನ ಚಿಂತನೆಯನ್ನು ಇರ್ತಾರೆ ಈ ಏಕತಾರಿಗೆ ಬರೆದ ಪುಸ್ತಕದ ಒಂದು ಮುನ್ನುಡಿಯಲ್ಲಿ ಗೆಳೆಯ ಡಾಕ್ಟರ್ ಅವರು ಇವರು ಮನು ಚಕ್ರವರ್ತಿ ಅವರು ಒಂದು ಮಾತು ಹೇಳ್ತಾರೆ ಏನು ಅಂದರೆ ಅಲ್ಲಿ ಒಂದು ಬೌದ್ಧಿಕತೆ ಇದೆ ಆದರೆ ಅದರ ಪ್ರದರ್ಶನ ಅಥವಾ ಅದರ ಒತ್ತಡ ಇರೋದಿಲ್ಲ ಅಂತ ಅದು ಬಹಳ ಮುಖ್ಯವಾದಂಥದ್ದು ಅಂಶ ಯಾಕೆಂದರೆ ಅವರಿಗೆ ಅನುಭವದಿಂದ ಅದು ಹುಟ್ಟಬೇಕು ಅದು ಕ್ರಿ ಒಬ್ಬ ಆದ್ದರಿಂದಲೇ ಅವರ ಸಂದರ್ಶನಗಳು ಅವರ ಪ್ರ ಎಸ್ಸೆಗಳು ಈಗ ಹೇಳಿದ್ರಲ್ಲ ಮೇಡಮ್ ಯಾವುದು ಮಲ್ಲಿನಾಥನ ಜ್ಞಾನದಲ್ಲಿ ಖಂಡಿತವಾಗಿ ಅದು ಕನ್ನಡದ ಅತಿ ಮುಖ್ಯವಾದ ಸಂಕಲನಗಳಲ್ಲಿ ಒಂದು ಎರಡು ಸಲ ಅದರನ್ನು ಕ್ರೈಸ್ತ ಕಾಲೇಜ್ ಪ್ರಿಂಟ್ ಮಾಡಿದೆ ಈಗಲೂ ಆ ಪ್ರತಿಗಳು ಸಿಕ್ಕೋದಿಲ್ಲ ನಾನು ಎರಡನೇ ಮುದ್ರಣದ ಒಂದು ಪ್ರತಿಯನ್ನು ನಾನು ತಗೊಂಡ್ಬಂದಿದೆ ಅದನ್ನು ಯಾರೋ ಓದಬೇಕು ಅಂತ ತಗೊಂಡು ಹೋದರು ಅಂದರೆ ಅದರ ಇಡೀ ಜೀವನ ಚಿತ್ರಗಳು ಅದರಲ್ಲಿರೋದು ನಮ್ಮ ಕಣ್ಣ ಮುಂದೆ ಕಾಣುವ ಹಾಗೆ ಇರುತ್ತೆ ಅಂಥ ಒಂದು ಮುಖ್ಯವಾದಂತಹ ಕೃತಿ ಅಂತ ಹೇಳೋದನ್ನು ನನಗೆ ಸದಾ ಅನಿಸಿದೆ ಅವರ ಕೃತಿಗಳ ಬಗ್ಗೆ ಮೊದಲು ನಾನು ಬರೆದ ಎಸ್ಸೆ ಅವರ ಸಮಾಜಶಾಸ್ತ್ರಜ್ಞ ಟಿಪ್ಪಣಿಗಳ ಬಗ್ಗೆ ಆವಾಗ ಅದರ ಮೊದಲು ಗಿಡ ಮರ ಬಳ್ಳಿಯೆಲ್ಲ ಎರಡು ಸಂಕಲನಗಳು ಅವರದ್ದು ಪ್ರಕಟ ಆಗಿ ಆಗಿತ್ತು ಅಂದರೆ ನೀವು ನೋಡಿದ್ರೆ ಅವರ ಭಾಷೆಗೆ ಒಂದು ವಿಶಿಷ್ಟವಾದ ಲಕ್ಷಣಗಳಿದ್ದಾವೆ ಸರಳವಾಗಿ ಹೇಳಬೇಕಂದ್ರೆ ಅವರ ಭಾಷೆ ಮಾತಾಡುತ್ತೆ ನಾವು ಬರೆದಾಗ ಭಾಷೆ ಅನೇಕ ಸಲ ಮಾತಾಡಲ್ಲ ಅದು ಗ್ರಾಂಥಿಕವಾಗಿರುತ್ತೆ ಆದರೆ ವೈದೇಹಿಯವರು ಏನನ್ನೇ ಬರೋದ್ರೂ ಅದಕ್ಕೆ ಒಂದು ಮಾತನಾಡುವ ಶಕ್ತಿ ಇರುತ್ತೆ ಮೂಲತಃ ಭಾಷೆ ಹುಟ್ಟಿದ್ದು ಮಾತಿನಲ್ಲಿ ಆ ಮಾತಿನ ಶ್ ಗುಣವನ್ನು ಬರಹ ಕಳೆದುಕೊಂಡು ಕೊಳ್ಳಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಶ್ರೇಷ್ಠರಾದಂಥ ಲೇಖಕರು ಅನೇಕ ತಂತ್ರಗಳನ್ನು ಭಾಷಾ ಶಕ್ತಿಯನ್ನು ಪಡ್ಕೊಳ್ತಾರೆ ಆದರೆ ಅವರ ಭಾಷೆ ಎಂಥದೇ ಅವರು ಬರೆದರೂ ಅದು ಮಾತಾಡುತ್ತೆ ಎರಡನೇದು ಅಂದರೆ ನನಗೆ ನೆನಪಿರುವ ಹಾಗೆ ಅದನ್ನು ಹೇಳಿದ್ದು ಹೆರಾಲ್ಡ್ ಬ್ರೂಮ್ ಅಂತ ಕಾಣುತ್ತೆ ಯಾಕಂದರೆ ಇಂಗ್ಲೀಷ್ ಕೋಟ್ಗಳನ್ನು ಸರಿಯಾಗಿ ಮಾಡುವಾಗ ಈ ಗೆಳೆಯ ಮನು ಇರುವಾಗ ತಪ್ಪು ಹೇಳಬಾರ್ದಲ್ಲೋ ಆದ್ದರಿಂದ ಅವನು ಒಂದು ಮಾತು ಏನು ಹೇಳ್ತಾನೆ ಅಂದರೆ ಬ್ಲೂಮು ಕೆಲವು ಲೇಖಕರು ಇರ್ತಾರೆ ಅವರ ಅವರು ಮೆಟಫರ್ಗಳ ಹಿಂದೆ ಹೋಗ್ತಾರೆ ದೇ ಫಾಲೋ ದ ಮೆಟಫರ್ಸ್ ಇನ್ ಸರ್ಚ್ ಆಫ್ ಮೆಟಫರ್ಸ್ ಅಂತ ಅವನು ಯೂಸ್ ಮಾಡ್ತಾನೆ ವರ್ಡನ್ನು ಇನ್ನು ಕೆಲವು ಪೋಯಿಟ್ಸ್ ಇರ್ತಾರೆ ರೈಟರ್ಸು ಅವರನ್ನು ಫಾಲೋ ಮಾಡುತ್ತೆ ಅಂತ ಮೆಟಫರ್ಸ್ ಅವರನ್ನು ಫಾಲೋ ಮಾಡಿಕೊಂಡು ಅವ್ರು ಹೋದಲ್ಲಿಗೆಲ್ಲ ಬರ್ತಾ ಇರುತ್ತೆ ಅವರು ಬರದಲ್ಲೆಲ್ಲ ಇರುತ್ತೆ ವೈದೇಹಿ ಹಾಗೆ ಅವರು ರೂಪಕಗಳ ರಾಣಿ ಅಂದರೆ ಏನು ಬರೆದ್ರು ಅವರು ಅದು ತನ್ನಿಂದ ತಾನೇ ಒಂದು ರೂಪಕ ಆಗುತ್ತೆ ನೋಡಿ ಮೇಜು ಕುರ್ಚಿ ಮೇಜು ಬಡಗಿ ಅಂತ ಅವರ ಒಂದು ಸಂಕಲನ ಇದೆಯಲ್ಲ ಕನ್ನಡ ಯೂನಿವರ್ಸಿಟಿ ಅವರು ಪಬ್ಲಿಷ್ ಮಾಡಿದ್ದು ಆ ಲೇಖನ ನೋಡಿ ಆ ಒಂದು ಲಾಯರ್ನ ಆಫೀಸು ನಮಗೆ ಅದೆಷ್ಟು ಡಲ್ಲಾಗಿ ಕಾಣ್ಬೋದು ಅಥವಾ ವ್ಯಕ್ತಿ ಆಗಿ ಕಾಣ್ಬೋದು ಅಲ್ಲಿರೋ ಒಂದು ಮೇಜು ಮತ್ತು ಕುರ್ಚಿಯನ್ನು ಇಟ್ಕೊಂಡು ಅವರು ಅದನ್ನು ಮಾತಾಡ್ತಾ ಹೋದಾಗೆ ನಮಗೆ ಆ ಮೇಜು ಕುರ್ಚಿಗಳು ಜೀವಂತ ಆಗುತ್ತೆ ಇದು ಅವರ ಬರಹದ ಒಂದು ಶಕ್ತಿ ಅಥವಾ ಅವರ ಬರಹ ಹೀಗೆ ಒಂದು ಮೆಟಫರನ್ನು ಕಾಣಿಸುತ್ತೆ ಅವರ ಎಲ್ಲ ಈ ಏಕತಾರಿಯ ಎಲ್ಲ ಲೇಖನಗಳಲ್ಲೂ ಅಂತಹ ಒಂದು ಮೆಟಫರ್ನ ಶಕ್ತಿ ಇರುತ್ತೆ ಅಂತ ನೀವು ಖಂಡಿತವಾಗಿಯೂ ಹೇಳ್ಬೋದು ನೋಡ್ಬೋದು ಅಷ್ಟಕ್ಕೂ ಈ ಲೇಖನಗಳು ಹೆಚ್ ಎಲ್ಲವೂ ಬೇರೆ ಬೇರೆ ಸಂಕಲನಗಳಲ್ಲಿ ಇದ್ದದ್ದು ವಾಪಸ್ ಬಂದಂತಹ ಒಂದು ಒಂದು ಸಂಗ್ರಹ ಅದು ನೋಡಿ ನಾನು ಈ ಈ ಪುಸ್ತಕದ ಬಗ್ಗೆ ಮಾತಾಡುವ ಮೊದಲು ಅಮ್ಮಚ್ಚಿ ಅವರ ಸಂಕಲನ ಇಲ್ಲ ಇದೆಯಲ್ಲ ಅಮ್ಮಚ್ಚಿ ಎಂಬ ನೆನಪು ಅದರಿಂದ ಅದರಲ್ಲೊಂದು ಸುಮ್ಮನಿರಲಾರದ್ದು ಅಂತ ಒಂದು ಒಂದು ಕತೆ ಇದೆ ಅಲ್ಲಿ ಅವರು ಸರಿಯಾಗಿ ಹೇಳ್ತಾರೆ ನೋಡಿ ನಾನು ಸಂಸಾರ ಮೀಮಾಂಸೆ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಇದನ್ನು ಕೋಟ್ ಮಾಡ್ತಾ ಇರೋದು ಪ್ರಪಂಚದಲ್ಲಿ ಇರುವವರು ಮೂವರಿ ಸರಿಯಾಗಿ ನೋಡಿದರೆ ಸರಿಯಾಗಿ ನೋಡಿದರೆ ಪ್ರಪಂಚದಲ್ಲಿ ಇರುವವರು ಮೂವರಿ ಅಪ್ಪ ಅಮ್ಮ ಮಕ್ಕಳು ಅಲ್ವೇ ಅಂತ ಕೇಳ್ತಾರೆ ಅಂದರೆ ಈ ಅಪ್ಪ ಅಮ್ಮ ಮಕ್ಕಳಿಂದ ಇಡೀ ವಿಶ್ವ ಸಂಬಂಧ ಬೆಳೀತದಲ್ಲ ಅದರನ್ನು ಒಂದು ಬೀಜ ರೂಪದಲ್ಲಿ ಹಿಡಿದು ಹೇಳುವಂತಹ ಒಂದು ಮಾತದು ಆದರೆ ಆ ಬೀಜ ರೂಪದಲ್ಲಿ ಹಿಡಿದು ಹೇಳುವಾಗ ಅವರು ಗ್ರಹಿಸುವ ಕ್ರಮ ಅವರ ಕಾವ್ಯಕಲ್ಪನೆಗೂ ಅವರ ಅವರ ಸಿ ಮೀಮಾಂಸೆಗೂ ಸಂಬಂಧಪಟ್ಟಂಥ ಒಂದು ಮಾತು ಅದೇ ಕಥೆಯಲ್ಲಿದೆ ಸ್ವಲ್ಪ ಮುಂದೆ ಹೋದರೆ ಎಷ್ಟು ಕಷ್ಟವಾದರೂ ಮಕ್ಕಳನ್ನು ಬೆಳೆಸಿ ದೊಡ್ಡದು ಮಾಡಿ ನೆಲಮುಟ್ಟಿಸುವ ಛಲ ಛಲ ಛಲದ ಛಾಯಂದಿರು ಎಲ್ಲೆಲ್ಲೂ ಇದ್ದಾರೆ ಅವರ ಕಷ್ಟದ ವಿವರಗಳೇ ಮನುಕುಲದ ಇತಿಹಾಸವೆಂದರೂ ಒಂದು ರೀತಿಯಲ್ಲಿ ಸರಿಯಷ್ಟೇ ಆಮೇಲೆ ಅವರು ಇರೋದು ಅಂತರಾಳದ ಬದುಕು ಅಂತ ಹೇಳುವ ಇನ್ನೊಂದು ಕಥೆಯಲ್ಲಿ ಐ ಆಮ್ ಕೋಟಿಂಗ್ ಫ್ರಮ್ ಹಮ್ ನಾಲ್ಕು ದಿನ ಹಾರಿದ್ದೇ ತಿಳಿಯಲಿಲ್ಲ ದಿನಗಳು ಹಕ್ಕಿಯಂತೆ ಹಾರುತ್ತವಲ್ಲ ನೋಡಿ ದಿಸ್ ಇಸ್ ವೈದ್ಯ ದಿನಗಳು ಹಕ್ಕಿಯಂತೆ ಹಾರುತ್ತವಲ್ಲ ರೆಕ್ಕೆ ಕಾಣಿಸದೆ ಪಟಪಟ ಕೇಳಿಸದೆ ದಿನಗಳು ಹಾರುವ ಪರಿಯೇ ಕಾವ್ಯ ಕಾವ್ಯವೆಂದರೆ ಮತ್ತಿನ್ನೇನು ದೈನಂದಿನ ಲೌಕಿಕದ ಒಡಲೆ ಅವರು ಇಷ್ಟೆಲ್ಲ ಹೇಳುವಾಗ ನಡುವೆ ಆ ಆ ಹಕ್ಕಿಯನ್ನು ಹೇಳುವಾಗ ರೆ ರೆಕ್ಕೆ ಅದರನ್ನು ಕಾಣಿಸದೆ ಪಟಪಟ ಕೇಳಿಸದೆ ಅಂತ ಒಂದು ಎರಡು ನಾಲ್ಕು ಶಬ್ದಗಳನ್ನು ಸೇರಿಸ್ತಾರಲ್ಲ ಅದು ಅವರ ಶೈಲಿ ಮತ್ತು ಅವರು ಗ್ರಹಿಸುವ ಸೂಕ್ಷ್ಮ ಈ ನೆನಪು ಏಕತಾರಿಯಲ್ಲಿ ಹಲವು ವ್ಯಕ್ತಿ ಚಿತ್ರಗಳಿದೆ ಸಂದರ್ಶನಗಳಿದ್ದಾವೆ ಅದು ಭಾವನಾತ್ಮಕವಾದ ವೈಚಾರಿಕತೆಯ ಪ್ರೀತಿಯ ಆಪ್ತ ಸಂಬಂಧದ ಒಂದು ನೋಟ ಮನು ಅವರು ಏನು ಹೇಳ್ತಾರೆ ಅಂದರೆ ಅವರು ಹೊರಡೋದು ಇಂಥ ಎಲ್ಲ ಕಡೆಯೂ ಅಥವಾ ಅವರೆಲ್ಲ ಬರೋದಲ್ಲೂ ಒಂದು ವ್ಯಕ್ತಿನಿಷ್ಠ ನೆಲೆಯಿಂದ ಅಂತ ಮತ್ತು ಅದಕ್ಕೊಂದು ವಾತ್ಸಲ್ಯದ ಲೇಪ ಇರುತ್ತೆ ಮತ್ತು ಒಂದು ಲಲಿತ ನೋಟ ಇರುತ್ತೆ ಮತ್ತು ಬೌದ್ಧಿಕತೆಯನ್ನು ಎಲ್ಲಿಯೂ ಜಳಪಿಸೋದಿಲ್ಲ ಅಂತ ಇದು ಅವರ ಬರಹದ ಕ್ರಮ ಶೈಲಿ ಮತ್ತು ರೀತಿ ಅಂದರೆ ಅಲ್ಲಿ ಒಂದು ಬೌದ್ಧಿಕ ವಿಲಾಸ ಇಲ್ಲ ಅನೇಕ ಸಲ ಏನಾಗುತ್ತೆ ಅಂತ ಹೇಳಿದರೆ ನಾವು ಏನನ್ನ ಹೇಳಿಕೊರಟಾಗ ಒಂದು ಬೌದ್ಧಿಕ ವಿಲಾಸ ತನ್ನಿಂದ ತಾನೇ ಅಲ್ಲಿ ಬಂದುಬಿಡುತ್ತೆ ಅದು ಬರಹದಲ್ಲಿ ಆದರೆ ಅವರಿಗೆ ಬೌದ್ಧಿಕ ವಿಲಾಸ ಹೇಳುವ ವಿವರಗಳಲ್ಲಿ ಜೀವನದ ಅನುಭವದಲ್ಲಿ ಹುಟ್ಟಿದರೂ ಹುಟ್ಟಬೇಕು ಇಲ್ಲದಿದ್ದರೆ ಇಲ್ಲ ನೋಡಿ ಇದರಲ್ಲಿ ಅವರ ತಾತ್ವಿಕತೆಗೆ ಮುನ್ನುಡಿಯಲ್ಲಿ ಎರಡು ಜನರನ್ನು ಕೋರ್ಟ್ ಮಾಡ್ತಾರೆ ಮನು ಇದರಲ್ಲಿ ಯಾವುದು ಜಾನ್ ಸ್ಟುವರ್ಟ್ ಮಿಲ್ ಮತ್ತು ಎಲಿನ್ ಶೋವಾಲ್ಟರ್ ಈ ಶೋವಾಲ್ಟರ್ನ ಒಂದು ಮುಖ್ಯವಾದಂಥ ತತ್ವ ಏನು ಅಂತ ಸುಮ್ಮನೆ ನಾನು ಒಂದು ಅದರನ್ನು ಹಿಂದೆ ಓದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಅಮೆರಿಕನ್ ವಿಮರ್ಶಕೀಯತೆ ಮತ್ತು ಕಳೆದ ಶತಮಾನದ ಪ್ರಮುಖ ಇಪ್ಪತ್ತು ವಿಮರ್ಶಕಿಯರಲ್ಲಿ ಹೆಸರು ಕೇಳುವಂಥ ಹೆಸರದು ಎ ಫೆಮಿನಿಸ್ಟ್ ಟುವರ್ಡ್ಸ್ ಫೆಮಿನಿಸ್ಟ್ ಪೊಲಿಟಿಕ್ಸ್ ಅಂತ ಹೇಳೋದನ್ನು ಅವರು ಮೆನ್ಷನ್ ಮಾಡ್ತಾರೆ ಅದರನ್ನು ಇವರ ಇವರ ಬರಹಗಳಲ್ಲಿ ಅದು ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಶೋವಾಲ್ಟರ್ ಹೇಳೋ ಒಂದು ತಾತ್ವಿಕತೆ ಏನು ಅಂದರೆ ಇಫ್ ವಿ ಲಿಮಿಟ್ ಅವರ್ ಸ್ಟಡಿ ಟು ಸ್ಟೀರಿಯೋಟಿಪಿಕಲ್ ವಿಮೆನ್

ಈ ಪುಸ್ ಈ ಈ ವಿಚಾರಗಳನ್ನು ನೀವು ನೋಡಿದ್ರೆ ಅದರಲ್ಲೂ ಹೇಳ್ತಾ ಇರುವಂಥ ಮತ್ತು ಮಾಡಿ ತೋರಿಸ್ತಾ ಇರುವಂಥ ಅನುಭವ ಈ ಸ್ಟೀರಿಯೋಟಿಪಿಕಲ್ ಆದ್ದರಿಂದ ಹೊರಗೆ ಹೋಗುವಂಥದ್ದೇ ಆಗಿದೆ ನಾನು ಅದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ ಅದು ಕಾರಂತರ ಬಗ್ಗೆ ಬರೋದಂಥ ಲೇಖನದಲ್ಲಿದೆ ಅಂದರೆ ಕಾರಂತರು ಲೇಖಕ ಮಾತ್ರವಲ್ಲ ಲೇಖಕಿ ಅಂತ ಹೇಳೋದು ಯಾವಾಗಲೂ ಅವರ ಒಂದು ಥಿಯರಿ ಅವರು ಗನ್ನ ನೆನಪುಗಳು ಅಂತ ಹೇಳುವ ಒಂದು ಲೇಖನ ಇದೆ ಅಲ್ಲ ಕಾರಂತರು ಅದರಲ್ಲಿ ಅವರು ಹೇಳೋದು ಏನು ಅಂದರೆ ಅವರು ಸಾಯಿಬಾಬಾನ ಆಶ್ರಮಕ್ಕೆ ಹೋಗ್ತಾರಲ್ಲ ಆವಾಗ ಪತ್ನಿಯ ಸ್ವಾತಂತ್ರ್ಯಕ್ಕೆ ಎಂದೂ ಅಡ್ಡಬಾರದ ಕಾರಂತರು ಪ್ಲೀಸ್ ನೋಡ್ ದ ವರ್ಡ್ ಸ್ವಾತಂತ್ರ್ಯಕ್ಕೆ ನಾನು ಇದರನ್ನು ಈಗ ಶೋಹಾಕರ್ನ ಒಂದು ಕೊಟೇಶನನ್ನು ಹೇಳಿದ ಮೇಲೆ ನಾನು ಇದರನ್ನು ಉದ್ದೇಶಪೂರ್ವಕವಾಗಿ ಒಂದು ಸಣ್ಣ ಸೆಂಟೆನ್ಸನ್ನು ಇಡ್ತೇನೆ ಐ ವಿಲ್ ಐ ವಾಂಟ್ ಟು ಎಕ್ಸ್ಪ್ಲೈನ್ ಇಟ್ ವಿತ್ ಮೈ ಪರ್ಟಿ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕಾದಂತ್ರ ಜೊತೆ ನಾನು ಬಾಲ್ಯದಲ್ಲಿ ತುಂಬ ಒಡನಾಡಿದವನು ಅಂದರೆ ಅವರನ್ನು ನೋಡಿ ಮಾತಾಡಿ ನನ್ನ ತಂದೆಯವರು ಅವರ ಅಭಿಮಾನಿಗಳಲ್ಲೊಬ್ಬರು ಮತ್ತು ಎಷ್ಟೋ ಸಲ ನಾವು ಪುತ್ತೂರಲ್ಲಿದ್ದೆವು ಆವಾಗ ತನ್ ಅವರಿಗೆ ಅವರ ಪುಸ್ತಕಗಳನ್ನು ರೀಪ್ರಿಂಟ್ ಮಾಡಬೇಕಾದ್ರೆ ಅವರು ಬಂದು ರಾಂಬ್ರೆ ನಿಮ್ಮ ಹತ್ರ ಇದೆಯಾ ನೋಡಿ ಅಂತ ಹೇಳ್ತಾಯಿದ್ರು ಅಂದರೆ ನನ್ನ ತಂದೆಯವ್ರ ಹತ್ರ ಅವರೆಲ್ಲ ಪುಸ್ತಕಗಳು ಇದೆ ಅಂತ ಅದು ನಿಶ್ಚಯ ನಾನು ಅವರ ಹೆಂಡತಿಯನ್ನು ಯಾರು ಕಾರಂತರ ಹೆಂಡತಿಯನ್ನು ಅವರು ಪುಟ್ಟಪರ್ತಿಗೆ ಅವರು ವಿಜಯ ಅಂತ ಅವರ ಡ್ರೈವರ್ನ ಹೆಸರು ಆ ಒಂದು ಎಂಬೆಸಾಡರ್ನ ಕಳಿಸುವಾಗ ಒಂದು ಸಲ ನೋಡಿದ್ದೇನೆ ಅವರು ಎಲ್ಲ ಮಾಡಿ ಬಂದು ಅಲ್ಲಿ ಭಾಳ ಆ ಬ್ಯಾಗ್ ಇತ್ತ ನೀರಿತ್ತ ಇಂಥದ್ದನ್ನೆಲ್ಲ ಕೇಳಿಕೊಂಡು ಭಾಳ ಇದು ಮಾಡಿಕೊಂಡು ಆಯ್ತು ಹೋಗ್ಬಾ ಅಂತೇಳಿ ಅವರು ಕಳಿಸ್ತಾ ಇದ್ದರು ಕಾರಂತರು ಮುಖ್ಯವಾಗಿ ನೀರು ಇದೆಯಾ ನೋಡು ಅದು ಇದು ಅಂತೆಲ್ಲ ಇದ್ದರು ಅವರು ನನಗೆ ಆಗ ಅನ್ನಿಸ್ತಾ ಇದ್ದಂಥದ್ದು ಕಾರಂತರು ಅಂದರೆ ಈ ವೈದೇಹಿಯವರ ಈ ಲೇಖನವನ್ನು ಓದುವಲ್ಲಿವರೆಗೂ ನನಗೆ ಅನಿಸ್ತಾ ಇದ್ದದ್ದು ಮತ್ತು ನಾನು ಅದನ್ನು ಬರೆದಿದ್ದೇನೆ ಕೂಡ ಕಾರಂತರು ಅವರ ಪತ್ನಿಯ ನಂಬಿಕೆಯನ್ನು ಗೌರವಿಸ್ತಾರೆ ಕಾರಂತರು ನಾಸ್ತಿಕರು ಕೊನೆಯವರೆಗೂ ಆದರೆ ಅವರ ಪತ್ನಿಯ ಗೌ ನಂಬಿಕೆಯನ್ನು ಗೌರವಿಸ್ತಾರೆ ಅಂತ ದ್ಯಾಟ್ ವಾಸ್ ಮೈ ಫೀಲಿಂಗ್ ಅದು ನನ್ನ ನಂಬಿಕೆ ಆಗಿತ್ತು ಅಂದರೆ ಅವರ ನಂಬಿಕೆಯನ್ನು ಗ್ರಹಿಸ್ ಅವರು ಗೌರವಿಸ್ತಾರೆ ಅಂತ ಆದರೆ ವೈದೇಹಿ ಅವರು ಪತ್ನಿಯ ಸ್ವಾತಂತ್ರ್ಯವನ್ನು ಅಂತ ಹೇಳಿದಾಗ ನಂಬಿಕೆಯನ್ನು ಗೌರವಿಸುವುದರಲ್ಲಿ ಸ್ವಾತಂತ್ರ್ಯ ಇದೆ ಆದರೆ ಈ ಸ್ವಾತಂತ್ರ್ಯ ಅಂತ ಹೇಳುವ ವರ್ಲ್ಡೇ ಭಾಳ ಇಂಪಾರ್ಟೆಂಟ್ ಈಗ ಇಪ್ಪತ್ತನೇ ಶತಮಾನದ ಇಡೀ ನಮ್ಮ ಸಾಹಿತ್ಯವನ್ನು ನೋಡಿದರೆ ಅಂದರೆ ಇದನ್ನು ನಾನಿವತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ನು ಮುಖ್ಯವಾಗಿ ಒಂದು ಕೊಲೋನಿಯಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳುವ ವಾದ ಇರುವ ಹಿನ್ನೆಲೆಯಲ್ಲಿ ಇದನ್ನು ಹೇಳ್ತಾ ಇರೋದು ಇಡೀ ಇಪ್ಪತ್ತನೇ ಶತಮಾನದ ಸಾಹಿತ್ಯ ಸ್ವಾತಂತ್ರ್ಯ ಸಮಾನತೆಗಳ ಹುಡುಕಾಟ ನೀವು ಆ ದೃಷ್ಟಿಯಲ್ಲಿ ನೋಡಿದ್ರೆ ಯಾಕೆಂದರೆ ಒಂದು ವಿಧವ ವಿವಾಹ ಅಂತ ಹೇಳುವಂಥ ಒಂದು ಸಮಸ್ಯೆಯ ಬಗ್ಗೆ ಬರೆದ್ರೆ ಅದು ಕೇವಲ ಸೋಷಿಯಲ್ ಇಂಜಸ್ಟಿಸ್ನ ಬಗ್ಗೆ ಮಾತ್ರ ಅಲ್ಲ ಗಂಡು ಹೆಣ್ಣಿನ ಸಮಾನತೆಯನ್ನು ಪ್ರತಿಪಾದಿಸುವಂಥದ್ದು ಈ ಸ್ವಾತಂತ್ರ್ಯ ಸಮಾನತೆಗಳು ಇದ್ದಾವೆ ನಿಜ ಅದು ಅಂತರ್ಗತವಾಗಿದೆ ಆದರೆ ಹೀಗೆ ಒಬ್ಬರ ಹೆಂಡತಿಯನ್ನು ಸ್ವಾತಂತ್ರ್ಯವನ್ನು ಗ್ರಹಿಸೋದಂತಿದೆ ಅಲ್ಲ ಅದು ನನ್ನ ತಲೆಗೆ ಬಂದಿರಲಿಲ್ಲ ಆ್ಯ ಆ್ಯಕ್ಚುಲಿ ನಾನು ಆನೆಸ್ಟ್ಲಿ ಐ ಆಮ್ ಸೇಯಿಂಗ್ ಇದನ್ನು ಓದಿದಾಗ ಈ ವಿಮರ್ಶಕೆಯನ್ನು ಓದಿದ್ದರಿಂದ ಅವಳು ನನಗೆ ಉಂಟು ಮಾಡಿದ ಪ್ರಜ್ಞೆ ಮತ್ತು ಆಮೇಲೆ ನಾನು ವೈದೇಹಿಯವರನ್ನು ಓದಿದಾಗ ಇದ್ದಕ್ಕಿದ್ದಾಗೆ ಆ ಸ್ವಾತಂತ್ರ್ಯ ಅಂತ ಹೇಳುವ ವರ್ಡ್ ನನ್ನ ಮನಸ್ಸಲ್ಲಿ ಕಚ್ಚಿ ಕೂತಿತ್ತು ನಾವು ಹಾಗಿದ್ದರೆ ಗ್ರವಿಸು ಗೌರವಿಸಬೇಕಾದ್ದು ಅವರ ಸ್ವಾತಂತ್ರ್ಯವನ್ನು ಅವರ ನಂಬಿಕೆ ಅವರಿಗೆ ಬೇಕಾದ್ದು ಮತ್ತೊಂದಲ್ಲ ಇದು ಈ ವ್ಯತ್ಯಾಸ ಇದೆ ಅಲ್ಲ ಇದು ಇಷ್ಟು ಸೂಕ್ಷ್ಮವಾಗಿರ್ತದೆ ಅಂತ ಹೇಳುವುದಕ್ಕೆ ಮಾತ್ರ ನಾನು ಅದರನ್ನು ಹೇಳಿರು ಲೀಲಾಕಾರಂತ್ರ ಬಗ್ಗೆಯೂ ಹಾಗೆ ಅವರು ಮಾಡಿದಂಥ ಇಂಟ್ರೂ ಇದರ ಇದರಲ್ಲಿರುವ ಪ್ರತಿಯೊಂದು ಲೇಖನದ ಬಗ್ಗೆಯೂ ಮಾತಾಡ್ಬೋದು ಆದರೂ ನಾನು ಲೀಲಾಕಾರಂತ್ರದ್ದು ಏನು ಹೇಳ್ತೇನೆಂದರೆ ಅವರು ಕೇಳುವ ಕ್ರಮದಲ್ಲಿ ಇದೆ ಆ ಪ್ರಶ್ನೆಗಳನ್ನು ಕೇಳುವ ಕ್ರಮದಲ್ಲಿ ಈ ಥರದ ಉತ್ತರಗಳು ಬರ್ತದೆ ಅವರು ಲೀಲಾಕಾರಂತ್ರ ಅವ್ರಿಗೆ ಹೇಳ್ದು ಕಾರಂತರು ಕಾರ ಸಿಟ್ಟು ಅದು ಅಲ್ವೇ ಅಲ್ಲ ಕಾರಂತ್ರಿಲ್ಲಿರೋದು ತಾಳ್ಮೆಗೇಡಿತನ ಅವರ ತಾಳ್ಮೆಗೇಡಿತನವನ್ನು ನೀವು ಸಿಟ್ಟು ಅಂತ ತಿಳ್ಕೊತೀರಿ ನಿಜವಾಗಿ ಸಿಟ್ಟು ಬಂದರೆ ಕಾರಂತರು ಮಾತಾಡೋದಿಲ್ಲ ತಾಳ್ಮೆಗೇಡಿತನವನ್ನು ನೀವು ಸಿಟ್ಟು ಅಂತ ತಿಳ್ಕೊಳ್ತೀರಿ ಅವರು ಮಾತಾಡುವಾಗ ತಾಳ್ಮೆ ಗೆಟ್ಟಿರ್ತಾರೆ ವಾಕ್ಯವನ್ನು ಶುರು ಮಾಡುವಾಗ ತಾಳ್ಮೆ ಗೆಟ್ಟಿರ್ತಾರೆ ವಾಕ್ಯ ಮುಗಿಸುವಾಗ ಅವರು ಸಮಾಧಾನದಲ್ಲಿರ್ತಾರೆ ತಾಳ್ಮೆ ಪುನಃ ಪಡೆದಿರ್ತಾರೆ ಅಂತ ನೀವು ಅವರ ತಾಳ್ಮೆಗೇಡಿತನವನ್ನು ಹೀಗೆ ತಿಳಿತೀರಿ ಅಂತ ಹೇಳ್ತಾರೆ ಇದು ನೋಡಿ ಇಂತಹ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರವನ್ನು ಪಡೆಯುವಂಥದ್ದಿದೆ ಅಲ್ಲ ಇದು ಖುಷಿ ಹರಿದಾಸ ಭಟ್ರ ಬಗ್ಗೆಯೂ ನೀವು ಇಂಥದ್ರನ್ನು ಕೇಳ್ಬೋದು ಲಂಕೇಶ್ ಬಗ್ಗೆ ಅವರು ಬರಿತ ಒಂದು ಕಡೆ ಹೇಳೋದು ಒಬ್ಬ ಲೇಖಕಿ ಮತ್ತು ಒಬ್ಬ ಸಂಪಾದಕನ ಸಂಬಂಧವನ್ನು ಈ ರೀತಿ ಅವರು ವಿವರಿಸ್ತಾರೆ ಏನು ಅಂದರೆ ತನ್ನಲ್ಲಿ ತನಗೇ ಗುರುತು ಸಿಗದ ತನ್ನನ್ನು ತೋರಿಸಿಕೊಟ್ಟಲ್ಲಿ ಅದು ಯಾವುದೇ ಕಲಾವಿದನ ಪುಣ್ಯತಾನೇ ನೀವು ಅನೇಕರಿಗೆ ಅದನ್ನು ಮಾಡಿದಿರಿ ಈ ರೀತಿಯ ಒಂದು ಸೂಕ್ಷ್ಮತೆ ಇದೆಯಲ್ಲ ಒಬ್ಬ ಒಬ್ಬ ಸಂಪಾದಕ ಇವರಿಗೆ ಮಾಡಿದ್ದೇನು ಅಂತ ಹೇಳುವಾಗ ಆಮೇಲೆ ಇನ್ನೂ ಒಂದನ್ನು ನಾನು ಹೇಳಬೇಕು ಇದೇ ಲೇಖನದಲ್ಲಿ ಈಗ ಬೇರೆ ಬೇರೆಯವರ ಬಗ್ಗೆ ಅವರು ಅನೇಕ ಲೇಖಕಿಯರ ಬಗ್ಗೆ ಬರೆದ ಸಂದರ್ಶನಗಳೆಲ್ಲ ಇದೆ ಕುವೆಂಪು ಬಗ್ಗೆ ಇದರಲ್ಲಿ ಒಂದು ಲೇಖನ ಇದೆ ಅದು ಅವರ ಪ್ರತಿಕ್ರಿಯೆ ಅವರು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕೊಟ್ಟಂಥದ್ದು ಅದರ ಕೊನೆಗೆ ಅವರು ಏನು ಹೇಳ್ತಾರೆ ಅಂದರೆ ಈಗ ಜಯ ಕರ್ನಾಟಕ ಮಾತ್ರ ಇದೆಯಲ್ಲ ನಮ್ಮ ನಮ್ಮ ನಾಡಗೀತೆ ಆ ನಾಡಗೀತೆಯಲ್ಲಿ ಅಂದರೆ ನೀವು ಕುವೆಂಪು ಅವರು ಯಾವ ನಮ್ಮ ರಾಜ್ಯದ ಹೆಣ್ಣನ್ನು ಹೆದರು ಹೆಸರಿಸೋದಿಲ್ಲ ಈಗ ಬಸವಣ್ಣನ ಹೆಸರು ಹೇಳುವಾಗ ಕೊನೆಗೆ ಆದರೂ ನೆನಪಾಗೋದು ಆಗಬಾರ್ದಾ ಯಾವ ಹೆಣ್ಣಿನ ಹೆಸರು ಯಾಕೆ ಇಲ್ಲ ಅಂತ ಅವರು ಕೇಳ್ತಾರೆ ಭಾಳ ಮುಖ್ಯವಾದ ಪ್ರಶ್ನೆ ಆದರೆ ನಾನೇ ಒಮ್ಮೆ ಇವರ ಹತ್ರ ಮಾತಾಡ್ತಾ ವೈದ್ಯ ಇವರ ಹತ್ರ ಮಾತಾಡ್ತಾ ನಾನು ಕೇಳಿದೆ ಮೇಡಮ್ ನೀವು ಹಾಗೆ ಹೇಳೋದು ಸರಿ ಕರ್ನಾಟಕ ಮಾತೇ ಅಲ್ವಾ ಅವಳೇ ಹೆಣ್ಣಲ್ವಾ ಭಾರತ ಜನೇನೇ ಅವಳೇ ಹೆಣ್ಣಲ್ವಾ ಅಂತ ನಾನು ಕೇಳಿದೆ ಅವ್ರು ಅಲ್ಲ ಅಂತೇಳ ಅಂದರೆ ಹೌದು ಅವಳು ಹೆಣ್ಣು ಹೌದು ತಾಯಿಯ ಬಗ್ಗೆ ಎಲ್ಲರೂ ಮಾತಾಡ್ತಿರ್ರಿ ಅದು ಚಾವಡಿಯ ಮಾತು ಒಳಗಿನ ಮಾತಿನಲ್ಲಿ ಎಷ್ಟು ಜನ ಅಕ್ಕ ತಂಗಿಯರತ್ರ ಮಾತಾಡ್ತಾರೆ ಹೇಳಿ ನೀವು ಎಷ್ಟು ಜನ ಅಕ್ಕ ತಂಗಿಯರ ಹತ್ರ ಹೇಳುತ್ತೆ ಅಂದರೆ ಇದು ಅವರು ಯೋಚಿಸುವ ಕ್ರಮ ನಾನು ಭಾಳ ಪರ್ಸನಲ್ ಆದ ಇದನ್ನು ಕೋಟ್ ಮಾಡ್ತಾ ಇದ್ದೇನೆ ಕಾನ್ ಕಾನ್ವರ್ಸೇಷನ್ನ ಸ್ಟಿಲ್ ನಾನು ಅವರದ್ದು ಹೇಳಿದ್ದನ್ನು ಸಂಪೂರ್ಣ ಒಪ್ಕೊಂಡಿದ್ದೇನೆ ಅಂತಲ್ಲ ಆದರೆ ಅವರು ಗ್ರಹಿಸುವ ಹೇಳುವ ಕ್ರಮ ಹಾಗೆ ಅಂತ ನನಗೀಗ ತಾಯಿಯು ಹೆಣ್ಣು ಹೆಣ್ಣಿನ ಬಗ್ಗೆ ಅಲ್ಲಿ ಈಗ ಇಡೀ ಕವನದ ಟೋನ್ ನಾನು ನೋಡುವ ಕ್ರಮ ಬೇರೆ ಇರುತ್ತೆ ನನಗೆ ಅಲ್ಲಿ ಒಂದು ಮೃದು ಧ್ವನಿ ಹೆಣ್ಣಿನ ಗೌರವದ ಧ್ವನಿ ಇಲ್ಲ ಅಂತ ನನಗೆ ಅನ್ನಿಸಲೇ ಇಲ್ಲ ಅದು ಭಾರತ ಜನನೀಯ ತನುಜಾತೆ ಅಂತ ಹೇಳಿದಾಗ ಯಾಕಂದರೆ ನಾನು ಅದರ ಮೇಲೆ ಒಂದು ಲೇಖನ ಬರೆದಿದ್ದೆ ಅಲ್ಲಿ ಜೈ ಭಾರತ ಅಂತ ಹೇಳೋದನ್ನು ಅನೇಕರು ಜಯ ಭಾರತ ಅಂತ ಬರೀತಾರೆ ಹಾಗಲ್ಲ ಅದು ಜೈ ಭಾರತವೇ ಇರಬೇಕು ಅದು ಯಾಕಂದರೆ ಭಾರತ ಮಾತಾಕಿ ಜೈ ಅಂತ ಹೇಳುವ ಜೈ ಅದು ಇಲ್ಲಿ ಜಯ ಕರ್ನಾಟಕಕ್ಕೆ ಬರುವ ಬರುವಂಥದ್ದು ಡೆಲಿಬರೇಟ್ಲಿ ಅವರು ಅದನ್ನು ಜೈ ಅಂತ ಬರೆದಿದ್ದಾರೆ ಅಂತ ಆದರೆ ಜೈ ಹಿಂದಿ ಅಲ್ಲ ಹೌದು ಜೈ ಹಿಂದಿ ಜಯ ಸಂಸ್ಕೃತ ಅದು ಸರಿಯಾಗಿ ಅದನ್ನು ಹೇಳಿದ್ರೆ ನೀವು ಅಂದರೆ ಅದು ನಮಗೆ ನೆನಪಿಸ್ ನೆನಪಿಸೋದು ಆ ಆ ನೆಲೆಯಲ್ಲಿ ಆದರೆ ಅವರು ಅದರನ್ನು ಆವಾಗ ಮತ್ತು ಈಗಲೂ ವೈದ್ಯಹಿಯವರು ಹಾಗಲ್ಲ ಅದು ಚಾವಡಿಯ ಮಾತು ಅಂತ ಅವರು ಹೇಳ್ತಾರೆ ಇದು ಒಂದು ರೀತಿಯ ಯೋಚನಾ ಕ್ರಮ ಹಾಗೆ ಖುಷಿ ಹರಿದಾಸ ಭಟ್ರ ಬಗ್ಗೆ ಮಾತಾಡುವಾಗ ನೋಡಿ ಹರಿದಾಸ ಭಟ್ರನ್ನು ನಾನು ನೋಡಿದ್ದೇನೆ ನಾನು ಉಡುಪಿಯಲ್ಲಿದ್ದಾಗ ಎಲ್ರಿಗೂ ಉಡುಪಿಯಲ್ಲಿದ್ದವರಿಗೂ ಗೊತ್ತು ಹರಿದಾಸ ಭಟ್ರ ಹತ್ರ ಮಾತಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ ಭಾಳ ವೆ ವೆರಿ ವೆಲ್ ಲರ್ನೆಡ್ ಪರ್ಸನ್ ನನ್ನ ಸುರುವಿನ ಪುಸ್ತಕವನ್ನು ಅವರೇ ಬಿ ಬಿಡುಗಡೆ ಮಾಡಿದ್ದು ಅಷ್ಟು ಸಲಿಗೆ ಇತ್ತು ಅವರತ್ರ ಹತ್ರ ಕೇಳುವಷ್ಟು ಆದರೆ ಉಡುಪಿಗೆ ಎಲ್ಲೆಲ್ಲ ಯಾರ್ಯಾರನ್ನೆಲ್ಲ ತಂದು ಅವರು ಉಡುಪಿಯನ್ನು ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಮಾಡಲಿಕ್ಕೆ ಅವರ ಕೊಡುಗೆ ಭಾಳ ದೊಡ್ಡದು ಅವರಿಗೆ ಒಂದು ಕೇಳೋ ಪ್ರಶ್ನೆ ನೋಡಿ ಅವರು ಯಜಮಾನ ಅಂತ ಹೇಳೋದು ನಿಮ್ಮಲ್ಲಿ ಇದೆ ಅಂತ ಹೇಳ್ತಾರೆ ಅದು ಯಾಕೆ ಅದು ಡಾಮಿನೆಂಟ್ ಅಂತ ಕೇಳ್ತಾರೆ ಕೂಶಿ ಹರಿದಾಸ್ ಭಟ್ಟರೆ ಎದುರು ನೀವು ಅರ್ಥ ಮಾಡ್ಕೊಳ್ಬೇಕು ಇವರು ಓದಿದ್ದು ಯಾರು ವೈದೇಹಿಯವರು ಓದಿದ್ದು ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜ್ನಲ್ಲಿ ಅದು ಮಣಿಪಾಲ್ ಅಕಾಡೆಮಿಯ ಆಶ್ರಿತ ಅದರ ಒಳಗಿರುವಂಥ ಕಾಲೇಜು ಅಲ್ಲಿಯ ಪ್ರಿನ್ಸಿಪಾಲ್ರನ್ನು ನೇಮಕ ಮಾಡುವಂಥ ಕಮಿಟಿಯಲ್ಲಿಯೇ ಹರಿದಾಸ್ ಭಟ್ರು ಇರುವವರು ಅವರು ಎಮ್ ಜಿ ಎಮ್ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ರಾದರು ಅಕಾಡೆಮಿಯಲ್ಲಿ ಎಲ್ಲವೂ ಅವರ ಮಾತು ನಡೆಯುವಂಥ ಅಂದರೆ ಅವರು ಭಾಳ ಅಷ್ಟು ಎಜುಕೇಷನ್ ಇಷ್ಟು ಮತ್ತು ಒಂದು ಗೌರವದ ಮನುಷ್ಯ ಅವರಿಗೆ ಅವರು ಕೇಳುವಂಥದ್ದು ನಿಮ್ಮದು ಯಜಮಾನ ವ್ಯಕ್ತಿತ್ವ ಇದಕ್ಕೆ ನೀವು ಏನು ಹೇಳ್ತೀರಿ ಅಂತ ಕೇಳಬೇಕಾದ್ರೆ ಅದಕ್ಕೆ ನಿಜವಾಗಿ ಒಂದು ಆ ಉಡುಪಿಯ ಪರಿಸರದಲ್ಲಿ ಒಂದು ವಿಶೇಷವಾದಂಥ ಕನ್ವಿಕ್ಷನ್ ಇದ್ದೇ ಆ ಪ್ರಶ್ನೆನ ಕೇಳಬೇಕು ಅವರು ಅದನ್ನು ಸರಿಯಾಗಿ ಸ್ವೀಕರಿಸಿ ಉತ್ತರ ಕೊಟ್ಟಿದ್ದಾರೆ ಅದು ಕೂಡ ಒಂದು ಮುಖ್ಯವಾದಂತಹ ಒಂದು ಮಾ ಅಂಶವೇ ಈ ಇಡೀ ಕೃತಿ ಅದರನ್ನು ನಾನು ಓದಿದರೆ ಹೇಗೆ ಓದ್ಬೋದು ಅಂದರೆ ಅವರ ಬರಹಕ್ಕೆ ಒಂದು ಹೊರ ಆವರಣವಾಗಿ ಇದನ್ನು ನಾವು ಗ್ರಹಿಸ್ಬೋದು ಇಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಮುಖ್ಯತಃ ಇವರೇ ಯಾವುದು ಆ ಸೃಜನಶೀಲ ವ್ಯಕ್ತಿತ್ವೇ ಅವರು ಏನು ಬರೆದ್ರು ಅಲ್ಲಿ ಒಂದು ಸೃಜನಶೀಲತೆ ಇರುತ್ತೆ ನಾನು ಆಗ ಹೇಳಿದೆ ಅಲ್ಲ ಒಂದು ಮೇಜು ಕುರ್ಚಿ ಕೂಡ ಜೀವಂತ ಆಗಿಬಿಡುತ್ತೆ ಅವರು ಮೇಜು ಮತ್ತು ಕುರ್ಚಿ ಅಂತ ಬರೆದ್ರೆ ಅದು ಜೀವಂತವಾಗಿ ಭಾಳ ಸಹಜವಾಗಿ ಮಾತಾಡಲಿಕ್ಕೆ ಶುರು ಮಾಡುತ್ತೆ ಮತ್ತು ಏನನ್ನೇ ಹೇಳಿದರೂ ಭಾಷೆ ಮಾತಾಡುತ್ತೆ ಮತ್ತು ಅವರೊಂದು ಸೃಜನಶೀಲ ವ್ಯಕ್ತಿತ್ವ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಈ ಹೆಗಲ ಸವಾಲು ಇದರನ್ನು ಎಡಿಟ್ ಮಾಡಿದ್ದಾರೆ ಯಾರು ಆಶಾದೇವಿಯವರು ಅದರಲ್ಲಿ ಕೆಲವು ಪ್ರಬಂಧಗಳ ರೀತಿಯ ಬರಹಗಳು ಮತ್ತು ಅಂಕಣ ಬರಹಗಳು ಆಮೇಲೆ ಸಂದರ್ಶನದ ರೀತಿಯ ಬರಹ ಕವನ ಮತ್ತು ನಾಲ್ಕು ಕತೆಗಳಿದ್ದಾವೆ ಅದರಲ್ಲಿ ರುಕ್ಮಾಬಾಯಿ ಸಂದರ್ಶನವನ್ನು ಓದಿದರೆ ಇದು ಯಾವ ದೃಷ್ಟಿಗೂ ಒಂದು ಕತೆಗೆ ಕಮ್ಮಿ ಅಲ್ಲ ಅಂತ ಖಂಡಿತವಾಗಿ ಅನಿಸುತ್ತೆ ಇಲ್ಲಿ ನಾನು ಆಗ ಹೇಳಿದ್ದನ್ನು ನೆನಪಿಸ್ ನೆನಪಿಸ್ತಿದ್ರೆ ಆಶಾದೇವಿಯರಲ್ಲಿ ಅವರ ಸ್ತ್ರೀ ವಿಚಾರವನ್ನು ಆದಿಗುಣ ಅಂತ ಹೇಳ್ತಾರೆ ಆದಿಗುಣ ಅದು ಸ್ತ್ರೀಯರ ಒಂದು ಆದಿಗುಣ ಅಂತ ಅದು ಯಾವುದು ಈ ಪೋಷಕವಾದ ಬೆಳೆಸುವ ಸಂಗೋಪಿಸುವ ರಕ್ಷಣೆ ಮಾಡುವ ಕಾಪಿಡುವ ಮತ್ತು ಬೆಳೆಸುವ ಈ ಗುಣವನ್ನು ನಾವು ಹಾಗೆ ಗ್ರಹಿಸ್ತೇವೆ ಅದರ ಮೂಲ ತತ್ವ ಇರುವುದೇ ಒಂದು ರೀತಿಯ ಅಲ್ಲಿ ನಾವು ಹೇಳೋದಾದರೆ ತಾಯಿ ಅಥವಾ ಇತ್ಯಾದಿ ಸ್ತ್ರೀ ಅಂತ ಹೇಳ್ತೇವಲ್ಲ ನಾವು ಹಾಗೆ ಆದರೆ ನನಗೆ ಸ್ತ್ರೀ ಅಂತ ಹೇಳಲಿಕ್ಕೂ ಸ್ವಲ್ಪ ಸಂಕೋಚ ಕೆಲವು ಸಲ ಯಾಕೆಂದರೆ ನಾವು ಅದರನ್ನು ಈ ಸಭೆಯಲ್ಲಿ ಸರಿಯಾಗಿ ಗ್ರಹಿಸಿ ಹೇಳ್ತಾ ಇದ್ದೇನೋ ಇಲ್ಲವೋ ಅಂತ ಅದ್ರ ಅದೇ ಅದೇನೇ ಇರಲಿ ಆದ್ದರಿಂದ ಅವರ ಬರಹಗಳಲ್ಲಿ ಶ್ರೀಯೇ ಪ್ರ ಶುರು ಮತ್ತು ಕೊನೆ ಅಂತ ಶ್ರೀಯೇ ಶುರು ಶ್ರೀಯೇ ಕೊನೆ ಆ ಲೋಕದಿಂದ ಆ ಲೋಕದ ವಿಸ್ತಾರ ಇಲ್ಲ ಅಂತೇಳುವ ಒಂದು ಆಕ್ಷೇಪ ಇಲ್ಲ ಇಲ್ಲ ಇತ್ತಲ್ಲ ಅದಕ್ಕೊಂದು ತಾತ್ವಿಕವಾದ ಉತ್ತರ ಏನು ಅಂದರೆ ಇದು ಸಂಪಾದಕೀಯ ಕೊಡ್ತಾ ಇರೋದು ಏನು ಅಂದರೆ ಶ್ರೀ ಮೂಲ ಅಂತ ಲೋಕ ಸೃಷ್ಟಿಯೇ ಶ್ರೀ ಮೂಲ ಅಂತ ಅವಳ ನವರಂಧ್ರಗಳನ್ನು ಮುಚ್ಚುವುದೇ ಇತಿಹಾಸದ ಉದ್ದಕ್ಕೂ ಕಾಣುತ್ತೆ ಅಂತ ಹೇಳುವಂಥ ಭಾಳ ಭಾಳ ಮನಸ್ಸನ್ನು ಭಾಳ ಸಂವೇದನಾಶೀಲನಾದವನ ಮನಸ್ಸನ್ನು ಘಾಸಿಗೊಳಿಸುವಂಥ ಒಂದು ಮಾತು ಅದು ಆದರೆ ಅದು ಸತ್ಯವೂ ಹೌದು ಈ ಈ ಪುಸ್ತಕದಲ್ಲಿ ಅನೇಕ ಲೇಖನಗಳು ವರ್ತಮಾನಕ್ಕೆ ನೀಡಿದಂತಹ ಒಂದು ಪ್ರತಿಕ್ರಿಯೆ ಆಗಿಯೂ ಕೂಡ ಇದ್ದಾವೆ ಈ ಹೆಣ್ಣಿನ ಮೇಲೆ ನಡೆಯುವ ದೌರ್ ದೌರ್ಜನ್ಯ ಇವತ್ತು ನೋಡಿ ಅದು ಎಷ್ಟು ಕಷ್ಟ ಅಂತ ನನಗೆ ಇದರ ಕೆಲವು ಎಸೆಗಳನ್ನು ಓದುವಾಗ ನನಗೆ ಅನಿಸಿದ್ದು ಈಗ ಒಂದು ಒಂದು ಎಂಟು ತಿಂಗಳ ಹಿಂದೆ ಅಥವಾ ಒಂದು ಒಂಬತ್ತು ತಿಂಗಳ ಹಿಂದೆ ನನ್ನ ಹೆಂಡತಿ ಒಬ್ಬಳೇ ಒಂದು ನೈಟ್ ಟ್ರೈನ್ನಲ್ಲಿ ಬಂದು ಮಲ್ಲೇಶ್ವರಂನಲ್ಲಿ ಇಳಿಬೇಕಾಯಿತು ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ನಿಂದ ನಮ್ಮ ಮನೆಗೆ ಒಂದು ಐದರಿಂದ ಏಳು ನಿಮಿಷ ನಡ್ಕೊಂಡು ಹೋಗೋದು ಅಷ್ಟೇ ದೂರ ಸರ್ ನನ್ನ ಹೆಂಡತಿ ಮೂವತ್ತೇಳು ವರ್ಷ ಲೆಕ್ಚರರ್ ಆಗಿಲ್ಲ ಅವಳು ಇಂಗ್ಲೀಷ್ ಲೆಕ್ಚರರ್ ಆಗಿ ಮೂವತ್ತೇಳು ವರ್ಷ ಕೆಲಸ ಮಾಡಿದರೆ ಕಾಲೇಜಿನ ಪ್ರಿನ್ಸಿಪಲ್ ಆಗಿ ಐದು ಆರು ವರ್ಷ ಕೆಲಸ ಮಾಡಿದವಳು ಅಟ್ಲೀಸ್ಟ್ ಒಂದು ಏಳೆಂಟು ಸಾವಿರ ವಿದ್ಯಾರ್ಥಿಗಳನ್ನು ಗೆ ಪಾಠ ಮಾಡಿದ್ದಾಳೆ ಆಮೇಲೆ ಅನೇಕ ಇವತ್ತು ಪ್ರಖ್ಯಾತವಾದಂಥ ಸಿನಿಮಾ ನಟರು ಮೊದಲಾದವರೆಲ್ಲ ಆಕೆ ಸ್ಟೂಡೆಂಟ್ ಆಗಿದ್ದವರು ಎಲ್ಲ ಬಂದು ಅವರೊಂದು ಸಿನಿಮಾ ಸಿಡಿಯನ್ನು ಸ್ಟಾಫ್ ರೂಮಿಗೆ ಬಂದು ಕೊಟ್ಟು ಹೋಗ್ತಾರೆ ಅಂದರೆ ನೀವು ನನಗೆ ಸಹಾಯ ಮಾಡಿದರೆ ಹಾಗೆ ಇಷ್ಟು ಇದ್ದು ರಿಟೈರ್ ಆಗುವ ಹಂತಕ್ಕೆ ಬಂದಂಥ ಅವರು ಅವಳು ನನಗೆ ಹೇಳಿದು ರೈಲ್ವೆ ಸ್ಟೇಷನ್ನಿಂದ ರಾತ್ರಿ ಒಬ್ಬಳೆ ಹೋಗೋದಕ್ಕೆ ಅಷ್ಟು ಅಳಕ್ತದೆ ಅಂತ ಹೇಳಿ ರಾತ್ರಿ ಎರಡು ಗಂಟೆಗೆ ಎರಡೂವರೆ ಗಂಟೆಗೆ ಅಲ್ಲಿ ಇಳಿದು ಬೇಡ ಒಂದ ನಾನು ಆದರೆ ಅವಳಿಗೆ ರಜೆ ಮಾಡುವ ಇರಲಿಲ್ಲ ಬರಲೇಬೇಕಾಗಿತ್ತು ಪರೀಕ್ಷೆಯ ಇದರ ದೃಷ್ಟಿಯಿಂದ ಆಮೇಲೆ ನನ್ನ ತಮ್ಮನೂ ಆ ಹೊತ್ತಿನಲ್ಲಿ ಇರಲಿಲ್ಲ ಆಮೇಲೆ ಅವನೇ ಒಂದು ಸಜೆಷನ್ ಮಾಡ್ದ ಏನು ಅಂದರೆ ನಾನು ಬರುವಲ್ಲಿವರೆಗೆ ಅವನಿರೋದು ಮಹಾಲಕ್ಷ್ಮೀಪುರದಲ್ಲಿ ನಾನು ಬರುವಲ್ಲಿವರೆಗೆ ನೀವು ಅಲ್ಲೇ ಪಕ್ಕದಲ್ಲಿ ಇದಿದೆಯಲ್ಲ ಯಾವುದು ಅಲ್ಲಲ್ಲ ಮಣಿಪಾಲ್ ನಾರ್ತ್ ಹಾಸ್ಪಿಟಲ್ ಅದರ ರಿಸೆಪ್ಷನ್ನಲ್ಲಿ ಇರಿ ಅಂತ ಹೇಳಿದರು ಅಲ್ಲಿ ಸೆಕ್ಯೂರಿಟರ್ ಥರ ಹೇಳಿ ಇಂಥ ಡಾಕ್ಟರ್ ಹೆಸರು ಬೇಕಾದ್ರೆ ಹೇಳಿ ಆ ಆ ರಿಸೆಪ್ಷನ್ನಲ್ಲಿ ಇರಿ ನಾನು ಬಂದು ನನ್ನ ಮನೆಗೆ ಡ್ರಾಪ್ ಮಾಡಿ ಬರ್ತೇನೆ ಅಂತ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇಷ್ಟು ಅಧೈರ್ಯ ಇರುವಂಥ ಒಂದು ವಾತಾವರಣ ಯಾಕೆ ನಾನು ಮತ್ತು ನನ್ನ ಹೆಂಡತಿ ಇಂಗ್ಲೆಂಡಿನ ಒಂದು ಪಾರ್ಕ್ನಲ್ಲಿ ರಾತ್ರಿ ಹನ್ನೆರಡು ಮುಕ್ಕಾಲು ಗಂಟೆಗೆ ಒಂದು ಜಾಸ್ ಸಂಗೀತ ಕಚೇರಿಯನ್ನು ಮುಗಿಸಿ ಸುಮಾರು ಎರಡೂವರೆ ಮೈಲು ಅಥವಾ ಎರಡು ಮೈಲಿಗಿಂತಲೂ ಹೆಚ್ಚು ಆ ಪಾರ್ಕಿನ ನಿರ್ಜನ ಪ್ರದೇಶದಲ್ಲಿ ನಡ್ಕೊಂಡು ಬಂದಿದ್ದಾವೆ ನನಗೆ ಹೆದರಿಕೆ ಆಗಲಿಲ್ಲ ಅಫ್ಕೋರ್ಸ್ ನೀವು ಹೇಳ್ಬೋದು ಜೊತೆಯಲ್ಲಿ ಇಬ್ಬರು ಇದ್ದೀರಿ ಅಂತ ಅದು ಪ್ರಶ್ನೆ ಅಲ್ಲ ಆದರೆ ನಾನು ಒಬ್ಬರ ಒಬ್ಬರೇ ನಡ್ಕೊಂಡು ಹೋಗುವುದನ್ನು ನೋಡಿದ್ದೇನೆ ಈ ಒಂದು ವಾತಾವರಣ ನಮಗೆ ಯಾಕೆ ಆಗೋದಿಲ್ಲ ಅಂತ ಯಾವತ್ತೂ ಅದು ಮನಸ್ಸಿಗೆ ಕಾಡುತ್ತೆ ನನಗೆ ಅಂದರೆ ನನ್ನ ಒಬ್ಬನಿಗೆ ಇದು ಅಷ್ಟು ಗಂಭೀರ ಅಂತ ಅನಿಸಿದರೆ ಒಬ್ಬಳು ಹೆಣ್ಣು ಮಗಳಿಗೆ ಅದು ಎಷ್ಟು ಸೀರಿಯಸ್ ಅಂತ ಅನಿಸಿರ್ಬೋದು ಅಂತ ಆದ್ದರಿಂದ ಇದರಲ್ಲಿರುವಂಥ ಅನೇಕ ಎಸ್ಸೆಗಳು ವರ್ತಮಾನಕ್ಕೆ ಅಂದರೆ ನಾನು ಸುರುವಿಗೆ ಯೋಚನೆ ಮಾಡಿದೆ ಯಾಕೆ ಮೇಡಮ್ ಈ ರೀತಿಯ ವರ್ತಮಾನಕ್ಕೆ ಎಷ್ಟು ರೆಸ್ಪಾಂಡ್ ಮಾಡಿದ ಲೇಖನಗಳನ್ನು ಒಂದು ಪ್ರಪೋರ್ಷನೆಟ್ಲಿ ಜಾಸ್ತಿ ಇದೆ ಅದನ್ನು ಆಕೆ ಆಯ್ಕೆ ಮಾಡಿಕೊಂಡ್ರು ಅಂತ ಆಮೇಲೆ ನನಗೆ ಅನಿಸಿತು ಆವಾಗ ನನಗೆ ಓದುವಾಗ ನಾನು ಆಗ ಹೇಳಿದೆ ಅಲ್ಲ ನನ್ನ ಹೆಂಡತಿ ರೈಲ್ವೆ ಸ್ಟೇಷನ್ನಲ್ಲಿ ಹಿಡಿದು ಬಂದ ಘಟನೆ ಅದು ನೆನಪಾಗಿ ಬಹುಶಃ ಇದು ನಿಜವಾಗಿ ಇವತ್ತಿನ ಅನೇಕರನ್ನು ಕಾಣುವಂಥ ನಾವು ಭಾರತೀಯ ಸಂಸ್ಕೃತಿ ಸ್ತ್ರೀ ಮಾತೆ ಮತ್ತು ಇನ್ನೇನೇನೋ ಪೂಜೆಗಳ ಬಗ್ಗೆ ಭಾಳ ಮಾತಾಡ್ತಾ ಇದ್ದೇವೆ ಸಾರ್ವಜನಿಕವಾಗಿ ಎಲ್ಲಿಂದ ಅಂತ ಹೇಳಿದರೆ ಒಬ್ಬ ಒಬ್ಬ ಸಾಮಾನ್ಯ ಪುಡಾರಿಯಿಂದ ಪ್ರೈಮ್ ಮಿನಿಸ್ಟರ್ವರೆಗೆ ಎಲ್ಲರೂ ಮಾತಾಡ್ತಾರೆ ಆದರೆ ನಮ್ಮ ಪರಿಸ್ಥಿತಿ ಇವತ್ತು ಹೀಗೆ ಇದೆ ಇದು ಮಾತ್ರ ಖಂಡಿತವಾಗಿ ನಾವು ನೆನಪಿಸಿಕೊಳ್ಬೇಕಾದಂಥ ಅಂಶ ಆಮೇಲೆ ಅಲ್ಲಿ ಇದರ ಸಂಪಾದಕರು ಹೇಳಿದ್ದಾರೆ ಆ ರುಕ್ಮಾಳ ಒಂದು ಇಂಟರ್ವ್ಯೂ ಅದು ಬಹಳ ಮುಖ್ಯವಾದಂಥ ನನಗೂ ಅದು ಏನು ಅಂದರೆ ಅಲ್ಲಿ ನೋಡಿ ಎಷ್ಟು ಮಾತುಗಳಿದ್ದಾವೆ ಅಂತ ಅಲ್ಲಿ ಒಂದೇ ಒಂದು ಮಾತನ್ನು ನಾನು ಹೇಳ್ತೇನೆ ಅವಳ ಕಾನ್ಫಿಡೆನ್ಸು ಇದು ನಾವು ಅಂದ್ಕೊಳ್ಳುವಂಗೆ ಆರ್ಥಿಕವಾದಂಥ ಸ್ಥಿತಿ ಬಂದರೆ ಒಬ್ಬ ಮಹಿಳೆಗೆ ಬರುವಂತಹ ಒಂದು ಮುಖ್ಯವಾದಂಥ ಧೈರ್ಯದ ಅಂಶ ಅಂದರೆ ಅವಳು ಹೇಳೋದಿಷ್ಟೇ ಈಗ ನೀವು ಏನಾದ್ರು ಮಾಡಿ ನಮಗೆ ಬೇಕಾದಷ್ಟು ಕೆಲಸಗಳು ಸಿಗ್ತವೆ ಆದರೆ ನೋಡಿ ಹೀಗೆ ಅಂತ ಇಡೀ ಒಂದು ಹೆಣ್ಣಿನ ಚಿತ್ರವನ್ನು ಆ ಸಂದರ್ಶನ ಅಷ್ಟು ಸುಂದರಿಯಾಗಿದ್ದ ಇದ್ದವಳು ಅವಳು ಹೇಳೋದೇನು ಗೊತ್ತಾ ಇದು ಇದು ವೈದೇಹಿಗೆ ಮಾತ್ರ ಸಾಧ್ಯ ಆಗುವಂಥದ್ದು ಆ ಹಾರ್ಮೋನಿಯನ್ನು ಇದ್ದಲ್ಲ ಕೈಗೆ ಬೆರಳು ಹಾಕಿಕೊಂಡು ಹಾರ್ಮೋನಿ ಬಾರಿಸ್ತಾ ಇದ್ದರೆ ಅದು ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುವಂಗಿತ್ತು ಅವನ ಹಿಂದೆ ಹೋಗಿಬಿಟ್ಟೆ ಇದನ್ನು ಹೇಳೋದು ಅವರು ಹೀಗೆ ಹಾಗಿದ್ದರೆ ಇದರ ಇದರಲ್ಲಿರುವ ಪದ್ಯಗಳಲ್ಲಿಯೂ ನೀವು ನೋಡಿದರೆ ಅಥವಾ ಕಥೆಗಳಲ್ಲಿಯೂ ನೀವು ನೋಡಿದರೆ ಇಂಥದ್ದು ಸಿಗುತ್ತೆ ಇಲ್ಲಿ ಅವರು ಆಯ್ಕೆ ಮಾಡಿಕೊಂಡ ಪದ್ಯದಲ್ಲಿಯೂ ವರ್ತಮಾನಕ್ಕೆ ಪ್ರತಿಕ್ರಿಯಿಸುವ ಪದ್ಯವನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ಅದರ ಮೂಲ ಎಲ್ಲ ಆ ಚೀಲದ ಒಳಗೆ ಹುಡುಕಬಾರ್ದು ಅಂತ ಹೇಳುವ ಪದ್ಯದಲ್ಲೇ ಇದ್ದರೂ ಕೂಡ ನೋಡಿ ಅವಸ್ಥೆ ಹೇಳುವ ಒಂದು ಪದ್ಯ ನನ್ನನ್ನು ಕೊಂದರು ಅಂತ ಹೇಳುವ ಪದ್ ಪದ್ಯ ಅಮ್ಮ ಅಮ್ಮ ನನ್ನ ಕೊಂದರು ಮುಖವ ಸಿಳಿಯೇ ಮನವ ಸಿಳಿಯೇ ನನ್ನ ಕೊಂದರು ಅಥವಾ ಇನ್ನೊಂದು ಸಣ್ಣದೊಂದು ಬ್ಲೇಡು ಚೀಲದೊಳಗಿಡು ಬೇಕಾದಿತ್ತು ಮೆಣಸಿನ ಪೊಟ್ಟಣ ಮರೆತಿಲ್ಲವಷ್ಟೇ ಸಿಗಿಸಿಗೋ ಬೆಳೆಗೆ ಸೇಫ್ಟಿಫಿಯನ್ನು ಮಾಡಲಿ ಬಿಡು ತಮಾಷೆ ಯಾರೇನು ಎಲ್ಲ ಬೇಕಾದಿತ್ತು ಸಮಯದಲ್ಲಿ ನಿನಗ ನಿನಗೆಲ್ಲವೂ ನೆನಪಿಗೆ ಬರಲಿ ಇತ್ಯಾದಿ ಇದು ವರ್ತಮಾನದ ಅಂಶವನ್ನು ಹೇಗೆ ಅವರ ಮೇಲೆ ಇದರಲ್ಲಿ ವರ್ತಮಾನದ ಪ್ರತಿಕ್ರಿಯಿಸುವಂತಹ ಲೇಖನಗಳು ಹೆಚ್ಚಿದ್ದಾವೆ ಕತೆ ಅದು ಎಲ್ಲ ಕಾಲದ ಕತೆ ಈಗ ಅಕ್ಕು ಅಂತ ಒಂದು ಕತೆಯನ್ನು ನೋಡಿದರೆ ನಮಗೆ ಅದು ಗೊತ್ತ ಒಂದು ಸಂಸಾರ ಅಂತ ನಾನು ಹೇಳಿದರೆ ಆದರೆ ಮನೆ ಒಳಗೆ ಇರುವ ಕೌ ಕ್ರೌರ್ಯ ಮತ್ತು ಹಕ್ಕುವಿನ ಪ್ರತಿಭಟನೆಯ ಕ್ರಮ ಅಷ್ಟು ಪೆಟ್ಟು ತಿಂದರೂ ಬೇರೆ ಬೇರೆ ರೀತಿಯಲ್ಲಿ ಹೊಡೆತ ತಿಂದರೂ ಪ್ರತಿಭಟನೆಯ ಕ್ರಮ ಆಗ ಅವರೇ ಕೋರ್ಟ್ ಮಾಡಿದ್ರಲ್ಲ ಇದರಿಂದ ಆ ಘಟ ಅಂತ ಹೇಳುವ ಇದರಲ್ಲಿ ಅದೇ ಎಸೆನ್ಷಿಯಲಿ ಕೋರ್ಸ್ ಅದು ಘಟಾಕಾಶ ಮಠಾಕಾಶದ ಘಟ ಘಟ ಅಂದರೆ ದೇಹ ಅಂತ ಹೋಯಿತು ಅಂತಂದರೆ ಒಡೆದು ಹೋಯಿತು ಅಂತ ಅವನು ಅವ್ನು ನನ್ನ ಪಾಲ್ಗಿನ್ನ ಇಲ್ಲ ಅಂತ ಅಷ್ಟೆ ದ್ಯಾಟ್ಸ್ ಅಂದರೆ ಘಟ ಹೋಯಿತು ಅಂದರೆ ಸತ್ತು ಹೋಯಿತು ಅಂತ ಹೇಳೋದಕ್ಕೂ ಅದು ಅದಕ್ಕೊಂದು ಯೂಸೇಜ್ ಇದೆ ಆದ್ದರಿಂದ ಅದನ್ನು ಹಾಗೆ ಬಿಟ್ಟುಕೊಟ್ಟು ಬದುಕುವಂಥ ಅಂಶ ಇದೆ ಅಲ್ಲ ಅದು ಬಹಳ ಮುಖ್ಯವಾದ್ದು ಅಂದರೆ ಒಟ್ಟಿನಲ್ಲಿ ನಾನು ಇದರನ್ನು ಮುಗಿಸುವಾಗೆ ಹೇಳಬೇಕಾದ್ದಿಷ್ಟೇ ಏನು ವಾಟ್ ಈಸ್ ದ ಸರ್ಚ್ ಒಬ್ಬ ಮೇಜರ್ ರೈಟರ್ ಅಂತ ಹೇಳಿ ಆಕೆ ಆಯಿತು ಅದರಲ್ಲೇನು ಇರಲಿಲ್ಲ ಬಟ್ ಏನು ಸರ್ಚ್ ಒಬ್ಬನಿಗೆ ಇರುತ್ತಲ್ಲ ನಮಗೆ ಕಾಣುತ್ತಲ್ಲ ಒಂದು ಸರ್ಚ್ ಆ ಸರ್ಚಿನ ಮೂಲ ಸ್ವರೂಪ ಏನು ಅಂತ ಅಂದರೆ ಒಂದು ಸಮಾನತೆ ಈ ಗಂಡು ಹೆಣ್ಣಿನ ಸಮಾನತೆಯ ಒಂದು ಹುಡುಕಾಟ ಇರುತ್ತಲ್ಲ ಅದಕ್ಕೆ ಒಂದು ಗೋಲ್ ಕೂಡ ಇದೆ ಅದೊಂದು ಆದಿಗುಣದಲ್ಲಿ ಅದರನ್ನು ಸ್ತ್ರೀಮೂಲದಿಂದ ಕಟ್ಟೋದರಲ್ಲಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬೆಳಗಿಸಿಕೊಳ್ಳೋದರಲ್ಲಿ ಮತ್ತು ಅದಕ್ಕೆ ಹೊರಗಿನ ಪರಿವೇಶವನ್ನು ತರುವುದರ ಮೂಲಕ ಲೋಕ ಸಂದರ್ಭವನ್ನು ಕೊಟ್ಟುಕೊಳ್ಳೋದ್ರಲ್ಲಿ ಅವರಿಗಿರುವಂತಹ ಒಂದು ಶ್ರದ್ಧೆ ಅವರ ಹುಡುಕಾಟ ಏನು ಅಂದರೆ ಒಂದು ಆದರ್ಶದ ಸಂಬಂಧ ಇದೆ ಪ್ರತಿಯೊಬ್ಬನಿಗೂ ಅದನ್ನು ಅವರು ಸೂಚಿಸಿದ್ದು ಅವರ ಪ್ರಬುದ್ಧ ದೇವ ಅಂತ ಹೇಳುವಂಥ ಒಂದು ಕವನದಲ್ಲಿ ಅದನ್ನು ಸೂಚಿಸಿದ್ದಾರೆ ಪ್ರಬುದ್ಧ ದೇವನನ್ನು ಒಂದು ಆದರ್ಶದ ನೆಲೆಯಂತೆ ಇಟ್ಟುಕೊಂಡ್ರೆ ಈ ಸಂಬಂಧದಲ್ಲಿ ಆಗಲಿ ಸಮಾಜದಲ್ಲಾಗಲಿ ಈ ಪ್ರಬುದ್ಧ ದೇವನ ಸಾಧ್ಯತೆ ಸಾಕಾರಗೊಳ್ಳಬೇಕು ಅಂತ ಹೇಳುವುದೇ ಅವರ ಒಂದು ಹುಡುಕಾಟ ಸರ್ಚ್ ಅಂತ ನನಗೆ ಅನ್ ಅನಿಸುತ್ತೆ ಇಲ್ಲಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ